16 पर्सेंट इनफ्लेशन आयत तो, 6 पर्सेंट गिंत 6 पर्सेंट इट्स मैनेजेबल अंत 16 पर्सेंट इनफ्लेशन आगितल स्वामी ನಿಮ್ಮ ಕಾಲದಲ್ಲಿ ಸರ್ ಯಾರು ಹೇಳ್ತೀರಾ ನೀವು ಇವಾಗ ನೆಗೆಟಿವ್ ಅದಕ್ಕೆ ಇನ್ಫ್ಲೇಷನ್ ಜಾಸ್ತಿ ಮಾಡಿ ಅದಕ್ಕೆ ನಿಮ್ಮ ಜನ ಮನೆ ಕಳಿಸಿರೋದು ಯಾರು ಸರ್ ಅದಕ್ಕಾಗಿ ನೀವು ಜನ ನಿಮ್ಮ ಮನೆ ಕಳಿಸಿರೋದು ಅದಕ್ಕೆ ನಿಮಗೆ ನೀವು ಸಂಗಮೇಶ್ ನಿಮಗೆ ಅರ್ಥ ಆಗಲ್ಲ ಬಿಡು ಇದೆಲ್ಲ ಅರ್ಥ ಆಗಲ್ಲ ನಿನಗೆ ತಲೆ ಕೆಡಿಸ್ಕೋಬೇಡ ಭದ್ರಾವತಿ ಅಷ್ಟೇ ನಿನಗೆ ನೀನು ಭದ್ರಾವತಿ ಒಂದು ಭದ್ರ ಇಟ್ಕೋ ಸಾಕು ಅಕ್ಕ ಅಕ್ಕ ಬಡವರ ಬಗ್ಗೆ ನಿನ್ನೆ ಬಹಳ ಮಾತಾಡಿದೆ ಅಕ್ಕ 16% ಇನ್ಫ್ಲೇಷನ್ ಆದಾಗ ಆ ಬಡ ಹೆಣ್ಣುಮಕ್ಕಳು ಕೂಲಿ ಮಾಡೋ ಹೆಣ್ಣುಮಕ್ಕಳ ಗತಿ ಏನಾಗಿತ್ತು ಹೇಳಿದ್ರ ಕೂಲಿ ಮಾಡೋ ಹೆಣ್ಣುಮಕ್ಕಳು ಬಡ ಹೆಣ್ಣುಮಕ್ಕಳು ಅಪ್ಪ 16% ಆದಾಗ ಇವಾಗ ಎಷ್ಟು ಆಗಿದೆ ಜಿಡಿಪಿ 6% ಆಗಿದೆ ಇಷ್ಟು ಹೇಳ್ತೀಯಾ 16% ಆದಾಗ ಆ ಬಡವರೆಲ್ಲ ಉದ್ಧಾರ ಆಗ್ಬಿಟ್ರ ಅವಾಗೆಲ್ಲ ಆ ಬಡ ಹೆಣ್ಣುಮಕ್ಕಳ ಗತಿ ಏನಾಯ್ತು ನಿನಗೆ ನಿನಗೆ ಅರ್ಥ ಆಗಬೇಕಲ್ಲ ನೀ ಉತ್ತರ ಹೇಳಬೇಕು 16% ಆದಾಗ ಬಡ ಹೆಣ್ಮಕ್ಕಳು ಬೆಂದ ಹೋಗಿದ್ದಾರೆ ಅವರು ಸುಟ್ಟೋಗಿದ್ದಾರೆ ಅವರು ಕಷ್ಟದಲ್ಲಿ ಅಲ್ಲ ಅವರು ಕಣ್ಣೀರಲ್ಲ ಕಣ್ಣೀರಿನಲ್ಲಿ ಕೈಯಲ್ಲ ಕಣ್ಣೀರಿನಲ್ಲಿ ಮುಳುಗೋಗಿದ್ದಾರೆ ನಿಮ್ಮ ಕಾಲದಲ್ಲಿ ಬಡವರು ಕಣ್ಣೀರಿನಲ್ಲಿ ಮುಳುಗೋಗಿದ್ದಾರೆ ಕಣ್ಣೀರಿನಲ್ಲಿ ಮುಳುಗೋಗಿದ್ದಾರೆ ಈಗ ಏನಾಗಿದೆ ಸಭಾಧ್ಯಕ್ಷರೇ ಬಡವರೇ ಸರ್ಕಾರದ ಸಭಾಧ್ಯಕ್ಷರೇ ಅದಕ್ಕೆ ನಾನೇನು ಹೇಳ್ತೇನೆ ಸಭಾಧ್ಯಕ್ಷ ನಾವು ಜವಾಬ್ದಾರಿ ಸರ್ಕಾರ ಇದೆ ಒಂದು ಫ್ಯೂಯಲ್ ಅನ್ನ ಸ್ವಾವಲಂಬಿಯ ಒಂದು ನಮ್ಮ ಎನರ್ಜಿಯನ್ನು ತೆಗೆದುಕೊಂಡು ಬಂದು ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕೊಡೋದಕ್ಕೆ ಯಾರಿಗಾದರೂ ಸಾಧ್ಯ ಇದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಸಾಧ್ಯ ಇದೆ ನಾನು ಹೇಳ್ತಾ ಬಿಡ್ತೇನೆ ಅಂದರೆ ನೀವಿದ್ದಾಗ ಸೇಲ್ ಟ್ಯಾಕ್ಸ್ ಕಡಿಮೆ ಮಾಡಲಿಲ್ಲ ಹೆಚ್ಚಿಗೆ ಮಾಡ್ಕೊತ ಬಂದ್ರಿ ಮೂವತ್ತು ರೂಪಾಯಿಗೆ ತೊಗೊಂಬಂದ್ರಿ ನೀವಿದ್ದಾಗ ಸೇಲ್ ಟ್ಯಾಕ್ಸ್ ಕಡಿಮೆ ಮಾಡಬೇಕಾಗಿತ್ತು ಮಾಡಲಿಲ್ಲ ನೀವಿದ್ದಾಗ ಇಂಪೋರ್ಟ್ಸ್ ಅನ್ನು ಕಮ್ಮಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಆಯಿಲ್ ಬಾಂಡ್ಸ್ ತಂದು ಹೊರೆಯನ್ನು ಮಾಡಿದ್ರಿ ಆಯಿಲ್ ಬಾಂಡ್ಸ್ ತಂದು ಹೊರೆಯನ್ನು ಮಾಡಿದ್ರಿ ಸಬ್ಸಿಡಿಗಳನ್ನು ಕಡಿಮೆ ಮಾಡಿದ್ರಿ ರಿಡ್ಯೂಸ್ ಮಾಡಿದ್ರಿ ಸಬ್ಸಿಡಿಗಳನ್ನು ಸಬ್ಸಿಡಿಯನ್ನು ಕಡಿಮೆ ಮಾಡಿದ್ರಿ ಈ ತರ ಬೆಲೆ ಏರಿಕೆಗೆ ಮೂಲ ಕಾರಣ ನಿರ್ಣಯಗಳು ಏನಾಗಿದೆ ಅದರ ಪರಿಣಾಮ ಇವತ್ತಾಗ್ತಾ ಇದೆ ಕಡಿಮೆ ಮಾಡುವಂತಹ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ ಖಂಡಿತವಾಗೂ ಕಡಿಮೆ ಮಾಡಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇವೆ ಜನರ ಪರವಾಗಿರುವಂತಹ ಒಂದು ಸರ್ಕಾರ ಬಡವರ ಪರವಾಗಿರುವಂತಹ ಒಂದು ಸರ್ಕಾರ ಅದಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಬೆಳೆ ಏರಿಕೆಯ ಬಿಸಿ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಇಷ್ಟಪಡ್ತೇನೆ.